ವೆಲ್ಕಮ್ ಟು ಇನಾರದ ಚಾನಲ್. ಬಾಳೆಕಂಬನ ಹಬ್ಬದ ಸಮಯದಲ್ಲಿ ಅಲಂಕಾರಿಕವಾಗಿ ಹೇಗೆ ಜೋಡಿಸ್ಬೋದು ಅನ್ನೋದನ್ನು ಈಗಾಗಲೇ ನಾವು ನಮ್ಮ ವಿಡಿಯೋಗಳಲ್ಲಿ ತೋರಿಸಿದ್ದೀವಿ. ಈಗ ಬಾಳೆಕಂಬನ ಇನ್ನೂ ಸರಳವಾಗಿ ಹೇಗೆ ಅಲಂಕಾರಿಕವಾಗಿ ಜೋಡಿಸ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಿಮ್ಮಲ್ಲಿರೋಂಥ ಗಾಜಿನ ಬಾಟ್ಲು ಅಥವಾ ಸ್ಟೀಲ್ ಡಬ್ಬಿ ಯಾವುದನ್ನಾದರೂ ತಗೊಂಡು ಅದರ ಮಧ್ಯದಲ್ಲಿ ಈ ರೀತಿ ಬಾಳೆಕಂಬನ ಇಟ್ಟು ಮರಳಿಂದ ತುಂಬಿಸ್ಬೇಕು. ನೀರಾಕಬೇಕು. ಮರಳಲ್ಲಿ ತೇವಾಂಶ ಇರೋದ್ರಿಂದ ಬಾಳೆಕಂಬ 2-3 ದಿನ ಆದರೂ ಫ್ರೆಶ್ ಆಗಿರುತ್ತೆ. ತಟ್ಟೆನಲ್ಲಿ ಇಡಬೇಕು, ಯಾಕಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಎತ್ತಿಡೋದಕ್ಕೆ ಅನುಕೂಲ ಆಗುತ್ತೆ. ಈಗ ಹೂವಿನ ದಿಂಡಿಂದ ಅಲಂಕಾರ ಮಾಡೋಣ. ಎರಡು ದಿಂಡನ್ನು ಒಂದಕ್ಕೊಂದು ಕಟ್ಕೋಬೇಕು. ಅಲಂಕಾರ ಚೆನ್ನಾಗಿ ಕಾಣುತ್ತೆ. ನಿಮ್ಮ ಹತ್ರ ಇನ್ನೂ ಹೆಚ್ಚಿನ ಹೂವು ಇದ್ರೆ ಅದನ್ನು ಕೂಡ ಬಳಸ್ಕೋಬಹುದು. ಪ್ರತಿದಿನ ಸ್ಪ್ರೇ ಮಾಡಿ ಒಂದೊಂದು ಗ್ಲಾಸ್ ನೀರು ಹಾಕ್ತಾ ಇದ್ರೆ ಫ್ರೆಶ್ನೆಸ್ ಆಗೇ ಇರುತ್ತೆ. ಈನಾರದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ.